ಅಕ್ರೂರ ಅಂದ್ರೆ ಕ್ರೂರ ಅಲ್ಲ. ಅಂಥ ಅಕ್ರೂರನನ್ನ ವಿಶೇಷವಾಗಿ ಕಳಿಸಿಕೊಟ್ಟಾಗ ಅಕ್ರೂರ ಬರ್ತಾ ಇದ್ದಾರೆ, ಸಂತೋಷಪಟ್ಟಂತ ಕ್ರೂರ ಕೃಷ್ಣನ ಹತ್ರ ಹೋದ್ರೆ ಸಾಕು ಬಂದು ಬಿಡುತ್ತೇನೆ ಅಂತ ಹೇಳಿದ್ದಾರೆ. ಅಂತವ ತಾನೇ ಕಳಿಸಿಕೊಡ್ತಾ ಇದ್ದಾನೆ. ಆನಂದಪಟ್ಟ ಬರ್ತಾ ಇದ್ದಾನೆ. ಕೃಷ್ಣ ಹೇಗಿದ್ದಾನೋ ಹೇಗಿರ್ತಾನೋ ನೋಡಬೇಕು ಒಂದು ಆಸಕ್ತಿ ಅಂತ ಅಕ್ರೂರ ಬರುವ ಹೊತ್ತಿಗೆ ವೃಂದಾವನದಲ್ಲಿ ಕೃಷ್ಣ ಓಡಾಡಿದ ಜಾಗ ಕಾಣ್ತಾ ಇದೆ. ಅಲ್ಲಿ ದೇವರ ಪಾದದ ಗುರುತುಗಳನ್ನು ನೋಡ್ತಾ ಇದ್ದಾರೆ. ಚೆನ್ನಾಗಿರುತ್ತೆ ಕೇಳಲಿಕ್ಕೆ, ಸಂಶಯ ಬಂದ್ರೆ ಇಲ್ಲೇ ಮಣ್ಣಿದೆ, ಬೆಳಿಗ್ಗೆ ಜನ ಓಡಾಡಿದ್ದೀರಾ, ಯಾರದಾದ್ರೂ ಗುರುತು ಇಡ್ಲಿಕ್ಕಾಗತ್ತ ಇವರು ಕಾಲು ಗುರುತು ಅಂತ ಯಾರಿಗೂ ಆಗಲ್ಲ. ಮತ್ತೆ ಜನ ಓಡಾಡುತ್ತಾರೆ ವೃಂದಾವನದಲ್ಲಿ, ಅಕ್ರೂರ ನೋಡಿದ್ರಂತೆ ಕೃಷ್ಣನ ಗುರುತು ಧ್ವಜ ವಜ್ರ ಹಾಗೆ ಇರುತ್ತ ಎಲ್ಲ ಓಡಾಡಿಲ್ವಾ ಅಂದ್ರೆ ಅದು ಭಗವಂತನ ಪಾದದ ಗುರುತು. ಜ್ಞಾನಿಗಳಿಗೆ ತೇಜೋಮಯವಾಗಿ ದರ್ಶನ ಕೊಡುತ್ತೆ, ಆದ್ದರಿಂದ ನೋಡಿದ. ಅಂಥ ಗುರುತೇ ಎಲ್ಲ ಕಡೆ ಬಿದ್ದಿತ್ತು. ಅಲ್ಲಿ ನೋಡಿ ವಿಶೇಷವಾಗಿ ಉರುಳಾಡತಾ ಇದ್ದಾನೆ, ಆ ಧೂಳಿ ತನ್ನ ಮೈಗೆ ಸ್ಪರ್ಶ ಆಗಬೇಕು ಅಂತ. ಮೈಯೆಲ್ಲ ಧೂಳಿ ಆಗಿದೆ, ಬರ್ತಾ ಇದ್ದಾನೆ. ಆಗ ಕಂಡದ್ದೇನು ಅಂದರೆ ಬಲರಾಮ ಕೃಷ್ಣ ಇಬ್ಬರು ಇದ್ದಾರೆ. ಕೃಷ್ಣ ಆಕಳ ಹಾಲನ್ನ ಕರೀತಾ ದರ್ಶನ ಕೊಟ್ಟ. ಯಾರಾದರೆ ನನ್ನ ಪಾದದ ಧೂಳಿಯಲ್ಲಿ ಭಕ್ತರ ಪಾದದ ಧೂಳಿಯಲ್ಲಿ ಉರುಳಾಡಿ ಬರ್ತಾರೆ ಅವರಿಗೆ ಕ್ಷೀರ ಅಂದ್ರೆ ಜ್ಞಾನ ಪ್ರಾಪ್ತಿ, ಅಪರೋಕ್ಷ ಜ್ಞಾನ ಪ್ರಾಪ್ತಿ ಎಂಬುದನ್ನ ಸೂಚನೆಯಾಗಿ ತೋರ್ತಾ ಇದ್ದಾನೆ. ಬಂದಂತ ಅಕ್ರೂರನಿಗೆ ಬಲರಾಮ ಕೃಷ್ಣರು ಚಿಕ್ಕವರು ನಮಸ್ಕಾರ ಮಾಡಿದ್ರು, ಅಪ್ಪಿಕೊಂಡ್ರು, ಕರ್ಕೊಂಡು ಹೋದ್ರು, ಕೂಡಿಸಿದ್ರು, ಉಪಚಾರ ಮಾಡಿದ್ರು. ಅಕ್ರೂರ ಹೇಳಿದ, ದೊಡ್ಡವನಾಗಿದ್ದೀಯ, ಅಪ್ಪ ಅಮ್ಮ ಅಳತಾ ಇದ್ದಾರೆ, ಬರಬಾರದೆ, ತಪ್ಪಿದ್ರೆ ಕ್ಷಮಿಸು ಅಂದ. ಕೃಷ್ಣ ಚೂರೂ ಮಾತಾಡಲಿಲ್ಲ. ಅದಕ್ಕೆ ಹೇಳುತ್ತಾರೆ ಕೃಷ್ಣ ಸಿಟ್ಟಿಲ್ಲದ ಮೂರ್ತಿ. ಸಿಟ್ಟು ಗೆದ್ದ ಮೂರ್ತಿ ಅಲ್ಲ, ಸಿಟ್ಟಿಲ್ಲದ ಮೂರ್ತಿ. ನಾವು ಸಿಟ್ಟು ಬಂದು ಗೆಲ್ಲುತ್ತೀವಿ, ಸಿಟ್ಟೇ ಬರದಂಗಿದ್ರೆ ಅದು ಸ್ವಾಮಿಯ ಲಕ್ಷಣ ಅಂದ್ರು. ಆ ರೀತಿಯಲ್ಲಿ ಇಬ್ಬರು ಸ್ವಾಮಿಯ ಕರುಣೆಯಿಂದ ಲಕ್ಷ್ಮೀದೇವ ಕರುಣೆಯಿಂದ ರುಜುಗಣಸ್ಥರು ಮಾತ್ರ ಸಿಟ್ಟನ್ನು ಗೆದ್ದವರು ಅಂದ್ರೆ ಸಿಟ್ಟಿಲ್ಲದವರು ಅಂತ ಹೇಳ್ತಾರೆ. ಸರಿ, ಅಕ್ರೂರನ ಮಾತಿಗೆ ಕೃಷ್ಣ ಸರಿಯಪ್ಪ ನಾ ಹೊರಡೋಣ. ಎಲ್ಲರೂ ಅಡ್ಡ ಬಿಡುತ್ತಾ ಇದ್ದಾರೆ. ಕೃಷ್ಣ ಹೊರಟ ಮಥುರಾಪುರಕ್ಕೆ ಅಂದ ಕೂಡಲೇ ಸಂಕಟ ಶುರು ಆಗ್ತಾ ಇದೆ. ಯಾಕೆ ಅಂದ್ರೆ ಅವರು ಹೊರಗೆ ಕಾಣುವ ಕೃಷ್ಣನ ಮೇಲೆ ಕಣ್ಣಿಟ್ಕೊಂಡಿದ್ರು. ಹೊರಗೆ ಕಾಣುವುದೇ ಕೃಷ್ಣ ಅಂತ ಆ ಕೃಷ್ಣನ ಮೇಲೆ ಕಣ್ಣಿಟ್ಟುಕೊಂಡ್ರು. ಎಲ್ಲರೂ ಹೊರಟಾಗ, ಕೃಷ್ಣ ಹೊರಟಾಗ ರಥಕ್ಕೆ ಅಡ್ಡಿ ಮದಕ್ತಾ ಇದ್ದಾರೆ ಎಲ್ಲರೂ ಕೂಡ. ನೀನು ಹೋಗ್ಲಿಕ್ಕಿಲ್ಲ ಅಂತ ಅಷ್ಟು ಮನಸ್ಸು ಸೆಳೆದು ಬಿಟ್ಟಿದ್ದ, ಎಲ್ಲರೂ ಅನುಗ್ರಹ ಮಾಡಿದ್ದ. ಅದರಲ್ಲಿ ಹುಡುಗಿಯರೆಲ್ಲ ಕಾತ್ಯಾಯಿನಿ ವ್ರತವನ್ನು ಮಾಡುವ ಕಾಲಕ್ಕೆ ಸುಮ್ಮನೆನ ಒಳಗೊಂಡಿದ್ದ, ವಸ್ತ್ರಗಳೆಲ್ಲ ಕದ್ದು ಅವ್ರ ಸರಿ ಆಟ ಆಡಿ. ಹೌದಾ, ಎಲ್ಲರ ಮನಸ್ಸಲ್ಲಿ ಎಷ್ಟು ಮುದ್ರೆ ಆಗಿರಬೇಕು, ಯಾಕ್ರಿ ಕದ್ದ ವಸ್ತ್ರ ಸುಮ್ಮನೆ ಇರ್ಲಿಕ್ಕಾಗಲ್ವಾ ಅಂದ್ರೆ ತೋರಿಕೊಟ್ಟ. ಅವರು ಕಾತ್ಯಾಯಿನಿ ವ್ರತವನ್ನು ಮಾಡುವ ಕಾಲಕ್ಕೆ ಸ್ನಾನಕ್ಕಿಳಿದ್ರು. ಹೇಗಿಳಿದ್ರು? ವಿವಸ್ತ್ರ, ವಸ್ತ್ರವಿಲ್ಲದೆ ಇಳಿದ್ರು. ವಸ್ತ್ರವಿಲ್ಲದೆ ಸ್ನಾನ ಮಾಡುವುದು ನಿಷಿದ್ಧ. ಯಾಕೆ? ನೀರಿನಲ್ಲಿ ಜಲಾಭಿಮಾನಿ ದೇವತೆಗಳಿರ್ತಾರೆ, ಅವರಿಗೆ ನಮ್ಮ ಮಲಮೂತ್ರಾವಯವಗಳ ಸ್ಪರ್ಶ ಸಾಕ್ಷಾತ್ತಾಗಿ ಆಗಬಾರದು, ಅದವರಿಗೆ ಹೇಳನ ಮಾಡಿದಂತಾಗುತ್ತೆ. ನದಿಗೆ ಹಾಗೆ ಇಳಿಯಬಾರದು, ಅವರು ಇಳಿದಿದ್ರು ಅದು ತಿಳಿಕೊಳ್ಳಕ್ಕೆ, ತದು ದೇವ ಹೇಳನ ಅಂತ ಅವರಿಗೆ ತಿಳಿಸಿಕೊಳ್ಳಲಿಕ್ಕೆ ಕೃಷ್ಣ ಮಾಡಿದ್ದ ಅಂತ ತಿಳಿಸಿಕೊಡ್ತಾರೆ. ಅದಕ್ಕೆ ಎಲ್ಲರಲ್ಲಿ ಮುದ್ರೆ ಹಾಕಿದ ಕೃಷ್ಣನನ್ನ ಹೇಳ್ತಾ ಇದ್ದಾರೆ. ಕೃಷ್ಣ ಇದು ನ್ಯಾಯವ, ನೀನು ಧರ್ಮ ಗೊತ್ತಿದ್ದವ, ಧರ್ಮದ ಮೂರ್ತಿ, ಅಧರ್ಮ ಮಾಡಬಹುದೇ? ಏನಧರ್ಮ? ಇಷ್ಟು ಕಾಲ ನಮ್ಮ ಜೊತೆಗಿದ್ದು ನಮ್ಮ ಪ್ರಾಣವಾಗಿದ್ದು ಬಿಟ್ಟು ಹೋಗುವುದು ನ್ಯಾಯವೇ ಅಂತ ಕೇಳಿದಾಗ ಕೃಷ್ಣ ಅಂದ, ಹೌದು ನೀವು ಹೇಳಿದ್ದು ಸತ್ಯ, ಯಾವಾಗ ನಾನು ಬಿಟ್ಟು ಹೋದರೆ ಅದು ಅನ್ಯಾಯ, ನಾನು ಬಿಡೋದೇ ಇಲ್ಲ ನಿಮ್ಮನ್ನ. ಇದನ್ನು ಹೋಗ್ತಾ ಇದೆಯಲ್ಲ, ಈ ರೂಪ ಹೋಗ್ತಾ ಇದೆ, ನಿಮ್ಮೊಳಗೆ ಒಂದು ರೂಪ ಕೂತಿದೆ, ಆ ರೂಪದ ಪರಿಚಯ ಮಾಡಿಕೊಳ್ಳಿಕ್ಕೆ ಈ ರೂಪ ತೆಗೆದು ಬಿಡುತ್ತಾ ಇದ್ದೇನೆ ಅಂತ ಕೃಷ್ಣ ಪರಿಚಯ ಮಾಡಿಕೊಟ್ಟ.
ಈ ಹೊರಗಿನ ರೂಪಗಳು. ವಿಜಯದಾಸರು ಒಂದು ಮಾತು ಹೇಳುತ್ತಾರೆ, ಎಲ್ಲರೂ ಸಂಶಯ ಬಂದಿರುತ್ತೆ ಏನಂತ, ಈ ಒಣ ಬಿಂಬ 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 ಅಂತ ಒದ್ದಾಡ್ತಾರೆ ಆಚಾರ್ಯ. ಬಿಂಬ ಆದ್ರೇನು, ರಾಮ ಆದ್ರೆ ಇಬ್ರು ಒಂದೇ ಅಲ್ಲ, ದೇವರೆಲ್ಲ ಒಂದೇ. ಬಿಂಬ ಅಂದ್ರೇನು, ದೇವರೇ ಅಲ್ವಾ, ಬಿಂಬನಿಗೂ ರಾಮನಿಗೂ ವ್ಯತ್ಯಾಸ ಇಲ್ಲ. ಹಾಗಾದರೆ ಈ ಬಿಂಬ ಅಂದ್ರೆ ಯಾಕೆ ಒದ್ದಾಡಬೇಕು, ರಾಮನನ್ನೇ ಹಿಡ್ಕೋಬಹುದಲ್ಲ ಅಂದರೆ. ಅದಕ್ಕೆ ವಿಜಯದಾಸರ ಮಾತು ಉತ್ತಮ, ನಮ್ದೆಲ್ಲ ಯಾರು ಕೇಳ್ತಾರೆ, ಅವ್ರು ಮಾತಾಡ ಸರಿಯಾಗಿ ಕೇಳ್ತಾರಪ್ಪ. ಒಳ್ಳೆ ಚೆನ್ನಾಗಿ ಮೆಣಸಿನಕಾಯಿ ಖಾರ ಅರ್ಧ ಹಾಕ್ಬಿಡ್ತಾರೆ, ಅದರಲ್ಲಿ ಚೆನ್ನಾಗಿ ಹಾಕ್ಬಿಡ್ತಾರೆ, ಹೇಳ್ತಾರೆ ದೇವರೇ ಎದುರಿಗೆ ಬರ್ತಾರೆ. ಅವರು ಬಿಂಬಮೂರ್ತಿಯನ್ನು ಚಿಂತನೆ ಮಾಡ್ತಾ ಇದ್ರೆ ದೇವರೇ ಎದುರಿಗೆ ಬಂದು ಕುದುರೆ ಮೇಲೆ ಬಂದು ಹೆದರಿಸಿದಂತೆ ಮಾಡುತ್ತಾರೆ. ನನ್ನೇ ಚಿಂತನೆ ಮಾಡ್ತಾ ಇಲ್ಲ ಅಂತೇಳಿ ಅವಾಗ ಹೇಳ್ತಾರೆ, ಹೆದರಿಸಿದರೆ ಅಂಜುವೇನೆ, ನಾ ಅಂಜಲ್ಲ. ಯಾಕೆ ಹೇಳ್ತಾರೆ, ನಿನ್ನದೇ ರೂಪಗಳು, ಹೊರಗಿನ ಅವತಾರ ರೂಪಗಳು ಎಷ್ಟು ಅನಂತ. ಆ ಅನಂತ ರೂಪಗಳಲ್ಲಿ ಒಂದೊಂದು ರೂಪವನ್ನ ಮುಂದಿಟ್ಟುಕೊಂಡು ಆ ರೂಪ ಆ ಗುಣ ಆ ಕ್ರಿಯ ಒಂದೊಂದು ರೂಪವನ್ನ ಕಲ್ಪದ ಪರ್ಯಂತ ಉಪಾಸನೆ ಮಾಡದ, ಅನಂತ ರೂಪಗಳನ್ನ ಅನಂತ ಕಲ್ಪದ ಪರ್ಯಂತ ಉಪಾಸನೆ ಮಾಡಿದರೂ ಮೋಕ್ಷ ಕೊಡಲ್ಲ ಅಂತ ನೀನೇ ಹೇಳಿದಾಗ, ಬಿಂಬರೂಪದ ಉಪಾಸನೆ ಮಾಡದೆ ನಾನು ಮೋಕ್ಷ ಕೊಡಲ್ಲ ಅಂತ ನೀನೇ ಮಾಡಿದ ಕೃಪ್ತಿ ಹರಿಯೇ. ಆದ್ದರಿಂದ ನಾನು ನಿನ್ನ ಬಿಂಬ ಮೂರ್ತಿಯನ್ನ, ನನ್ನೊಳಗಿರುವ ನಿನ್ನ ಮೂರ್ತಿಯನ್ನು ಚಿಂತನೆ ಮಾಡುವಾಗ ಈ ರೂಪದಿಂದ ಬಂದು ಹೆದರಿಸಿದ್ರೆ ಹೆದರುತ್ತೇನ. ಬಾ, ದೊಡ್ಡವರು ಸಭೆ ಮಾಡಿದ್ದಾರೆ, ಯಾರು ಮಧ್ವಾಚಾರ್ಯರೇ ಮೊದಲಾದ ಮಹಾನುಭಾವರು ಸಭೆ ಮಾಡಿದ್ದಾರೆ, ಸಭೆಯಲ್ಲಿ ಬಂದು ಹೇಳಿ ನೋಡೋಣ. ದೇವಸದನ್ನು ಚಾಲೆಂಜ್ ಮಾಡುತ್ತಾರೆ ಅಂದ್ರೆ ಎಂಥ ಇದು ನೋಡಿ. ಹಾಗಾದರೆ ಒಳಗಿರುವ ಬಿಂಬ ಮೂರ್ತಿಯ ಚಿಂತನೆ ಅತ್ಯವಶ್ಯಕ, ಅವನ ಮೂಲಕವೇ ನಾವು ಹೊರಡಬೇಕು, ಅದನ್ನು ಕೋರಿಕೊಡ್ತಾ ಇದ್ದಾರೆ. ಹಾಗಾದರೆ ಆ ಗೋಪಿಕಾಸ್ತ್ರೀಯರಿಗೆ ದೇವ ಪರಿಚಯ ಮಾಡಿಕೊಡ್ತಾ ಇದ್ದಾನೆ, ನಿಮಗೆ ಆ ಒಳಗಿರುವ ಬಿಂಬನ ಪರಿಚಯ ಇಲ್ಲಲ್ಲ, ಅದು ಮಾಡಿಕೊಟ್ಟದ್ದೇ ಈ ರೂಪ. ನನ್ನ ನೋಡಿದ್ದಿರಲ್ಲ, ನನ್ನ ತಾಕತ್ತು ನೋಡಿದ್ದಿರಲ್ಲ, ಗೋವರ್ಧನ ಪರ್ವತ ಎತ್ತಿದೆ, ಬೆಂಕಿ ನುಂಗಿದೆ, ಅದು ಮಾಡಿದೆ, ಇದು ಮಾಡಿದೆ, ಎಲ್ಲ ಭಯಗಳಿಂದ ರಕ್ಷಣೆ ಮಾಡಿದೆ, ನನ್ನ ತಾಕತ್ತು ಪರಿಚಯ ಆಯ್ತಲ್ಲ, ಅದಕ್ಕೆ ನಿಮ್ಮ ತಲೆಯಲ್ಲಿ ಅಪಾ ದೊಡ್ಡವಾದ ನೋಡ್ತಾ ಇದ್ದೀರಲ್ಲ, ಇಂಥದ್ದೇ ರೂಪ ನಿಮ್ಮಲ್ಲಿ ಕೂತಿದೆ, ಸೇಮ್ ಕೆಪಾಸಿಟಿ ಇದೇ ಕೂತಿದೆ, ಅದನ್ನು ಚಿಂತನೆ ಮಾಡಿ. ಹಾಗಾದರೆ ದೇವರ ಹತ್ತವತಾರದ ಚಿಂತನೆಯಿಂದ ಏನು ಬರುತ್ತೆ, ನಮ್ಮೊಳಗಿರುವ ಬಿಂಬನ ತಾಕತ್ತಿನ ಪರಿಚಯ ಆಗುತ್ತೆ, ಅವನೇ ನಮ್ಮಲ್ಲಿ ಕೂತಿದ್ದಾನೆ ಪರಿಚಯ ಆಗುತ್ತೆ. ಅವಾಗ ನಿರ್ಭಯವಾಗಿ ಇದ್ದ ಕಡೆ ಸಂತೋಷವಾಗಿರಲಿಕ್ಕಾಗುತ್ತೆ. ಅದಕ್ಕೆ ಹತ್ತವತಾರದ ಚಿಂತನೆಯ ಪ್ರಯೋಜನ ಎಂಬುದನ್ನ ಕೃಷ್ಣ ಅವರಿಗೆ ತೋರಿಕೊಡ್ತಾ ಬರ್ತಾ ಇದ್ದಾನೆ. ಅಪರೂಪವಾಗಿರತಕ್ಕಂತಹ ಚಿಂತನೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ. ಕೃಷ್ಣನ ಮಾತು ಅಂದ್ರೆ ಬಾಣ, ಇನ್ನೊಬ್ಬರ ತಲೆಯಲ್ಲಿ ಕೂತು ಅನುಷ್ಠಾನ ಮಾಡಿಸಿಬಿಡುತ್ತೆ, ಮತ್ತು ಎಸ್ ನೋ ಇವೆಲ್ಲ ಯಾವುದಿಲ್ಲ, ಬರೀ ಎಸ್ ಅಷ್ಟೆ. ಆ ರೀತಿಯಲ್ಲಿ ಅವರು ಒಪ್ಪಿದ್ದಾರೆ. ಹೊರಡ್ತಾ ಇದ್ದಾನೆ ಕೃಷ್ಣ ಮಥುರಾ ಪಟ್ಟಣಕ್ಕೆ. ಮಧ್ಯದಲ್ಲಿ ಅಕ್ರೂರ ಇಳಿಯುತ್ತಾ ಇದ್ದಾನೆ ಸಂಧ್ಯಾ ವಂದನೆಗೆ. ಏನು ಮಾಡಿದ ಎಂಬುದನ್ನ ಸಂಜೆ 4 ಗಂಟೆಗೆ ಸೇರಿದಾಗ ನೋಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು.